ಕೊಡ್ತೀರಿ, ಈ ಸದ್ಯ ಕರೆದುಕೊಂಡು ಹೋಗ್ತೀನಿ. ನಾನು ಆಳುಗಳಿಗೆ ಮೀನಿನ ಹೊಲಕ್ಕೆ ಹೋಗೋದಂತ ಹೇಳಿಕೊಡ್ತೀನಿ. ಈ ಹಣವನ್ನು ಮನೆಯಲ್ಲಿ ಸರಿಯಾಗಿದ್ದು ಇದೇನ್ರಿ, ಶೇಂಗದ ಬೆಲೆ ತೆಗೆದುಕೊಂಡು ಬಂದ್ರ? ಹೌದು ಬಂದ. 10,000 ಮಾರಾಟವಾದ ನನ್ನ ಶೇಂಗಾ ವ್ಯಾಪಾರವು ಕ್ಯಾನ್ಸಲ್ ಮಾಡಿದರು. ಆದರೂ ಕೂಡ 8,000 ಹಣದ ಗಂಟಾಯ್ತು. ದಲ್ಲಾಳಿ ಹಮಾಲಿ ಮಾಲೀಕನಿಂದ ಅಡಚಣೆಗಾಗಿ ತೆಗೆದುಕೊಂಡ ಅಡ್ವಾನ್ಸ್ ದುಡ್ಡೆಲ್ಲ ತೀರಿಸಿ 4,000. ಭೂತ ಎಣ್ಣೆ ಬೆಳೆದು ಹಣದ ಉಳಿನೇ ಎತ್ತಿದ್ರು ಕೂಡ ಈ ಬಡವರಿಗೆ ಸಿಗುದು ಬರೀ ಕಣ್ಣೀರೇ ಆಯ್ತಲ್ಲ. ಪ್ರತಿ ಬೆಳೆಯು ಇದೇ ರೀತಿ ಬರೀ ಶ್ರೀಮಂತರ ಸೊತ್ತಾಗಿ ಈ ರೈತನ ಕತ್ತು ಸಿಗಿದರೆ ರೈತನ ಬಾಳು ಕಣ್ಣಿನ ಗೋಳು ಆಗುವುದರಲ್ಲಿ ಸಂದೇಹ ಇಲ್ಲ ಗಂಗಾ. ಎಂದು ಕಂತಿರುವತನೋ ಭಗವಂತನು. ಹಾ ಸೋದರ, ಗೋಳಾರಪ್ಪ ಹೆಣ್ಮಗಳು ಇವಳು ಒಂದು ದೊಡ್ಡ ಕತೆ. ನಾನು ಇವಳ ಚಂದ್ರನ ಮಗಳು ಯಮಣ ಅಂತ. ಇವರ ತಂದೆ ಯಾವುದೇ ಪುರ ಕೈವಾಡಕ್ಕೆ ಬಲಿಯಾಗಿ ಸತ್ತು ಹೋಗಿಬಿಟ್ಟ. ಏನು, ಇವಳ ತಂದೆ ಚಂದ್ರನ ಬಲಿ ಆಗುತ್ತೆ? ಇವಳ ಆಸ್ತಿಗೂ ಆಸ್ತಿನೂ ಕೂಡ ರುದ್ರೇಗಳು ಸ್ವತ್ತಾಗಿ ಹೋಗಿದೆ. ಹೊಸಾಯಕ ಸಿದ್ಧಿಯಲ್ಲಿ ನಾಳೆ ಬರುತ್ತಿರ ಹೆಣ್ಣಿಗೆ ನಾನೇ ಆಸರೆ ಕೊಟ್ಟು ಇವಳ ಬಾಳಿಗೆ ಜ್ಯೋತಿಯಾಗಬೇಕೆಂದು ಕೈ ಹಿಡಿದು ಕರ್ಕೊಂಡು ಬಂದೆ. ಇದಕ್ಕೆ ನಿಮ್ಮ ಅನುಮತಿ ಇದ್ದರೆ ನಮಗಿಬ್ಬರಿಗೆ ಆಶೀರ್ವಾದ ಮಾಡಬೇಕು. ಇದೇನಪ್ಪ, ಕುರಿ ಹುಡುಕತ್ತೇನೆಂದು ಹೋದ ನೀನು ಮರಿನೇ ಹುಡುಕಿ ತಂದು ಬಿಟ್ಟಲ್ಲ. ಶಕ್ತಿ, ನಿನ್ನ ಅಣ್ಣನ ಬೆಂದ ಹಿಂದೆ ಎಂತ ಪವಿತ್ರ ಹೃದಯದ ಸೋದರನಾಗಿ ಜೀವಿಸಿ ಬಂದೆ. ತಮ್ಮ, ನಿನ್ನನ್ನು ಏನಂತ ವರ್ಣಿಸದೆ 10 ಕಾಳಿಗೆ ತನ್ನಿ ನುಚ್ಚು ನೂರು ಆಗಿಸಿ ಸ್ವಚ್ಛ ಹೃದಯದ ಈ ಅನಾಥ ಎಂದನ್ನು ಮದುವೆಯಾಗಿ ಬಹಳ ಜ್ಯೋತಿಯನ್ನೇ ಬೆಳೆಸಿದಂತ ಹೇಳೆಯಲ್ಲ, ಬಹಳ ಸಂತೋಷ. ಜಗದೊಡೆಯ ರೈತನೊಬ್ಬನೇ ಎನ್ನುವ ಸತ್ಯದ ಕೀರ್ತಿಯೊಡನೆ ಅಣ್ಣ ಅಜ್ಜರ ಮೂರ್ತಿಯನ್ನೇ ಸರ ಪೂಜಿಸುತ್ತೆ ಎಂದಾಗ ಈ ಕಾರ್ಯಕ್ರಮ ಅನುಮತಿ ಕೊಡಲ್ಲ. ಹಿಂದೆ ಮುಗಿದವಾಗಲೇ ಬರ ಗಾಂಧರ ವ್ಯವಹಾರ. ಏನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಿರಲ್ಲ, ಶಿವಶಕ್ತಿ ಬರಲ್ಲ. ತಮ್ಮ ಜೀವನ ಉಳಿದುಕೊಂಡು ಮಾತಾಡಿದ ಗೌರವ ಕೆಲಸ ಲೋತಮ್ಮ, ಅದು ನನ್ನ ಕೆಲಸ. ಯಾಕಂದ್ರ 3 ಕಟ್ಟಬೇಕಾಗಿ ನಿಂತೈತಿ. ಭೂ ಕಂದಾಯ ವಸೂಲಿಗೆ ಬಂದೆ ಹೋತಮ್ಮ. ನೀನ ಪಟ ಪಟ ನೋಟ್ ಎಣಿಸ್ಬಿಟ್ಟು ನಾ ಚಟ ಚಟ ಹತ್ತ ನಿನ್ನ ಹಣಿ ಗಚ್ಚಿ ಮನೆ ಕಳಿಸ್ ನೋತಮ್ಮ. ಏನು ತರಡೋರೆ, ನೀವು ಹೇಳುತ್ತಿರೋದು ಪ್ರತಿ ವರ್ಷ ನಾನು 10 ತೊಕ್ಕಟ್ಟೆಗೆ ಇಟ್ಟಿದ್ದೇನೆ, ನೀವು ಸುಳ್ಳು ಹೇಳ್ತೀರಾ? ಸುಳ್ಳು ಹೇಳಿದ್ರೆ ನಂದೇನು ಮಾಡಿ ತುಂಬ ತೋರಿಸಿವಣ್ಣ. ಸುಳ್ಳು ಹೇಳಿದ್ರೆ ನಂದೇನು ಮಾಡಿ ತುಂಬ ತೋರಿಸವಣ್ಣ. ದೇವರಾಣಿಗೂ ನಿಮ್ಮ ಮಾಪ್ ರಾಣಿಗೂ ನಿಮ್ಮ ಮಣದೇವರಾಣಿಗೂ 3 ಬಾಕಿ ನಿಂತೈತಿ. ಅದು ಅಲ್ಲದೆ ನಿಮ್ಮ ತಮ್ಮ ಅಣ್ಣ ಜೇಂಟ್ ಸೇರಿ ಕಸರಿ ಮುಸಿರೆ ಆಗಿ ನಿಮ್ಮ ಅಪ್ಪನ ಹೆಸರಲ್ಲಿ ಕಂತ ಕಂತ 1500 ತೋತಮ್ಮ. ಸುಳ್ಳು ಅಂದ್ರೆ ನಮ್ಮ ಕರುಟಿಗೆ ತಣಿಯಾರನ್ನ ಕೇಳೋದನೆ. ಹೌದು ಶಿವ, ಕಟಬಾಕಿ ಇದ್ದುದು ನಿಜ. ಹಣ ವಸೂಲಿ ಮಾಡು ಅಂತ ಮೇಲಿನವರು ಇವರಿಗೆ ಒತ್ತಡ ಹಾಕಿದ್ದಾರೆ, ಅದಕ್ಕಾಗಿ ಎಲ್ಲರೂ ಸೇರಿ ಬಂದಿದ್ದೀವಿ. ಬೇಗನೆ ಹಣ ಕಟ್ಟಿಬಿಡು. ಪ್ರತಿ ವರ್ಷ ನಾವು ಹಣ ತುಂಬುತ್ತಿದೆ ಅಂದ ಮೇಲೆ ಈಗ ನಾವು ಹಣ ಕಟ್ಟೋದಿಲ್ಲ. ಕಟ್ಟದಿದ್ದರೆ ಹಣ ಕೊಡುವವರೆಗೂ ನಿಮ್ಮನ್ನು ಕಟ್ಟು ಹಾಕಬೇಕಾಗುತ್ತದೆ. ನಮ್ಮನ್ನು ಕಟ್ಟುತ್ತದೆಂದು ನಿನ್ನ ದಟ್ಟವಾಗಿ ನುಡಿಯಲಕ್ಕೆ ನೀನೇನೆ ಈ ತಲಾಟಿಕೆಯನ್ನು ಮಾಲೀಕರ್ನ ಜಟ್ಟಿ ಸುತ್ತ 20 ರೈತರ ಅಧ್ಯಕ್ಷನಾದ ನನಗೆ ಹತ್ತು ಮೀರಿ ಮಾತನಾಡಿದರೆ ಪೂರ್ತಿ ಕೊಲ್ಲಬೇಕಾಗುತ್ತದೆ. ಯಾಚರ ನಮಗೆ ತೆತ್ತೆ ತಿಳಿಯಲಿ ನಮ್ಮ ಮೇಲೆ ಅಧಿಕಾರ ನಡೆಸಲಿಕ್ಕೆ ನೀನೇನೋ ತಾಲೂಕು ತಹಸೀಲ್ದಾರನಲ್ಲ, ಹೆಚ್ಚಿಗೆ ಮಾತನಾಡದೆ ಹೊರಬೀಳುವ ನಮ್ಮನಿಂದ ಆಗುತ್ತೆ. ನಿನ್ನ ಎದುರಿಗೆ ನಿನ್ನ ತಮ್ಮನಿಂದ ನನಗೆ ಅವಾಚ ಶಬ್ದವನ್ನು ಮಾತಾಡ್ತಿಲ್ಲ. ಆ ಮಗನೇ, ಎಷ್ಟು ತಪ್ಪು ಬಂದಿದ್ದಿಲ್ಲ ನಿನಗೆ? ಅವ್ರೇ ಬಾಯಿ ಬಿಗಿ ಹಿಡಿದು ಮಾತನಾಡು. ನನ್ನ ಮನೆ ಅಣ್ಣವನ್ನು ಜೊತೆ ಬೆಳೆದಂತ ಈ ದೇಹಕ್ಕೆ ಹೆಚ್ಚಿನ ಬಗ್ಗೆ ಮಾತನಾಡುತ್ತಿದೆಯಲ್ಲ, ನೀನೇನು ನನ್ನ ತಂದೆ ರಕ್ತಕ್ಕೆ ಹೊಟ್ಟಿನ ಮಗನಲ್ಲ. ನೀನು ನನ್ನ ಮನೆ ಅಣ್ಣ ಉಂಡ ಬೆಳೆದ ನಿಂತ ದೇಹ ನಿನ್ನ
ನಿನ್ನ ಮನೆ ಅನ್ನ ತಿಂದು ಬೆಳೋ ದೇಹ ಕಾಳ ಅಪ್ಪನ ಕೊಟ್ಟು ಬಿಡದಲ್ಲಿ ಮೊದಲ ಮಂಗಾಸದಲ್ಲಿರುವ ಇವರೆಲ್ಲರೂ ಎಲ್ಲರನ್ನೂ ತುಂಡರಿಸಿ ಈ ಮನೆಗೆ ಕೈಚಿ ಇಟ್ಟು ಬಿಡುತ್ತೇನೆ. ಹಾಗಾದರೆ ಗುರುಗಳು ಮೊದಲು ಶಕ್ತಿ ಇದೆ ಕೊಂಡೆಗೆ ಹಾಗೆ ಮಾಡಬೇಡ. ನಾವು ತುಂಬಬೇಕಾಗಿದ ಈಗಲೇ ತುಂಬಿ ಬಿಡುತ್ತೇವೆ ಅಂತ ಹೇಳಿ ಮಾತನಾಡುತ್ತಿದ್ದೆ. ನಾನೇನು ಈ ಮನೆಗೆ ನನ್ನ ಎದೆಗೆ ಗುರಿಯಕ್ಕಿಂತ ಮುಂಚೆ ನಿನ್ನ ಆಜ್ಞೆ ಆಗಿದ್ದರೆ ಈ ಮೂವರ ಹುಂಡವನ್ನು ಕಡಿದು ನಿನ್ನ ಪಾದಕ್ಕೆ ಅರ್ಪಿಸುತ್ತಿದ್ದೆ. ಎದುರಾಗಿ ಮಾತನಾಡಬಾರದು. ಕೊಡಬೇಕಾಗಿದ್ದ ಹಣ ಕೊಡುವುದು ನಮ್ಮ ಕೆಲಸ. ಕೊಡ ಅಣ್ಣ ಕೊಡು. ಈ ನಿನ್ನ ತಮ್ಮನನ್ನು ಹೊಡೆದು ಬೆದರಿಸಿ ಹಿಂದಕ್ಕೆ ಸರಿಸಿ ಈ ಚಾಂಡಲರಿಗೆ ಎಲ್ಲ ಆಸ್ತಿಯನ್ನು ಕೊಟ್ಟು ಬಿಡು. ಎಲ್ಲರೂ ಹೋದ ಮೇಲೆ ನೀನು ಚಿಂತೆ ಅಂತ ಇರುವಂತೆ ಅಣ್ಣ ಈ ಗೌಡ ಚಾಂಡಾಲನ ವರ್ತಮಾನ ನಿನಗೆ ಇನ್ನೂ ತಿಳಿದಿಲ್ಲ. ಸಮಯ ಬಂದಾಗ ಅದನ್ನು ನಾನು ನಿನಗೆ ಬಿಡಿಸಿ ತೋರುತ್ತೇನೆ. ಆದರೆ ಈಗ ನಿನ್ನ ಕೈಯಿಂದ ಇವರಿಗೆ ಒಂದು ಕಾಸು ಕೂಡ ಕೊಡಬೇಕಣ್ಣ. ಒಡದಿದ್ದರೆ ಸವಾಲಿಗೆ ಹಚ್ಚಬೇಕಾಗ್ತದೆ ನಿಮ್ಮ ಸರ್ವಾಸ್ತಿಯನ್ನು. ಸ್ವಲ್ಪ ಶಿವಣ್ಣ ಸ್ವಲ್ಪ ಅನ್ನೋದ ಸಲುವಾಗಿ ದೊಡ್ಡದಾದಂತ ಮಾಡ್ಕೋಬೇಡ. ಹೋ ಶಿವಣ್ಣ ಮೇಲ್ ನೀನು ತಿಳಿದಾವಧಿ ಮೇಲಾಗಿ ದೊಡ್ಡ ರೈತದಿ. ಈ ರೀತಿ ನೀನು ತಮ್ಮನ ಜೋಡಿ ಚೀರಾಡಿದ್ರು ರೀಗಾಡಿದ್ರು ಮಾಡಿದ್ರೆ ಈಗ ಮಾತ್ರ ಹುಚ್ಚರಾಗಿ ಧಾರವಾಡ ಆಸ್ಪತ್ರೆಗೆ ಸೇರುವುದು ಮಾತ್ರ ಗ್ಯಾರಂಟಿ ನೋಡಪ್ಪ ತಮ್ಮ. ಹೆಚ್ಚಿಗೆ ಮಾತನಾಡದ ಮಗನೇ ಬಂದ ಕೆಲಸ ಮುಗಿಸಿಕೊಂಡು ಹೋಗೋ. ಅದನ್ನು ಬೆಟ್ಟು ಮತ್ತೆ ಬೇರೆ ಏನಾದರೂ ಮಾತನಾಡಿದ್ರೆ ಆಗ್ತಾರ ಸತ್ತಿ. ಮುಂದೆ ನೀ ಕೈ ಮಾಡಿದ್ರೆ ಏನೋ ನಾಣಿ ಆಗಿದೆ ಹುಡುಗರಿಯವರೇ. ಮಲ್ಲ ಹುಡುಗನ ಮಾತು ಹಚ್ಚಿಕೊಳ್ಳಬೇಕು. ತೆಗೆದುಕೊಂಡು ಬಿಡಿ ನೀನು ನೋಡಬೇಡ. ಇದು ಭೂತಿವಂತ ಮಾತಾಡ್ತಾರಣ್ಣ. ನಿನ್ ಪೋತಿ ತೋರ ಪಾಯಪ್ಪ ಪೆಟ್ಟಿಗೆ ಹೊಗ ತೆಗೆದು ನಾವೇನ್ ಶಿಸ್ತಕ್ಕೆ ಹೆಂಗೆ ಬರ್ತಾವ ಮಜಾ ಮಾಡ. ಅಣ್ಣ ಇದೇನ ಮಾಡುತ್ತೆ ಅಂತ ಕೆಲಸ ಎಂತಂತ ಹೇಳಿದ್ರೆ ಹಣದಲ್ಲಿ ಹಾಳಾಗುತ್ತಿದೆ. ಎಲ್ಲಿದೆ ನಾಯಿ ನಿಮಗೆ ಸತ್ಯದ ಮಾತು? ಸತ್ಯದ ಮಾತು ಈ ಕಲಿ ಹೋದರೆ ಸತ್ತು ಹೋಗಿದೆ. ಈಗ ರೈತನು ಉಳಿಬೇಕಾದ ಸರ್ವದ ಗಂಟು ಮಾತ್ರ ಒಂದೇ ಎಂದಿಕೊಂಡಿದೆ. ಏಕೆಂದರೆ ಭೂಮಿ ತಾಯಿ ಭೂಮಿಗೆ ಎತ್ತರ ಬೆಳೆದು ಮನೆ ತುಂಬಾ ದೌಧಾನೆ ತುಂಬಿಕೊಂಡರು ಅದೆಲ್ಲ ಘಟಕ ಸರ್ಕಾರದ ಅವಶ್ಯವಾಗುತ್ತದೆ ಅಂದಾಗ ನಿನಗೇನೆಂದು ಉತ್ತರಿಸಬೇಕು ಇನ್ನೂ ತಿಳಿಯದಾಗಿದೆ. ಇನ್ನೂ ಈ ರೈತ ಮುಂದೆ ಎಂತ ಗಂಡಂತ್ರಿ ಎದುರಿಸೋನು ಈ ಭೂತಾಯಿಗೆ ಗೊತ್ತು. ಏನ್ ಬೇಕಾಗಿತ್ತು? ಬರಬೇಕಾದ ಬಾಕಿ ಬರೆದಿತ್ತು ಅದಕ್ಕೆ ಬಂದಿದ್ದೆ. ಅಂದ್ರೆ 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 ಏನು ತಿಳಿಸಿ ಹೇಳೋದೈತ್ರಿ ನಿಮಗ? ನಮ್ಮ ಅಡ್ರೆಸ್ ಕೈಯಲ್ಲಿ ಪುಸ್ತಕ ನೋಡಿದ್ರೆ ಗೊತ್ತಾಗೋದಿಲ್ವೇ ನಿಮಗೆ? ನಾವು ನಿಮ್ಮ ಮಂಡಳಿ ಪಂಚಾಯತಿ ಹೊಸದಾಗಿ ಬಂದ ಕ್ಲಾರ್ಕ್. ಈಗ ಮಾತ್ರ ನೀವು ಹಣ ತುಂಬಲೇಬೇಕು. ಏನು ಹೇಳ್ತಿದ್ರೆ ಸಾಹೇಬ್ರಿ, ಪ್ರತಿ ವರ್ಷ ನಾನು ತೊಕ್ಕಟ್ಟೆ ಮಾಡುತ್ತಾ ಬಂದ್ರಿ, ಇದ್ರಲ್ಲಿ ಏನು ಮೋಸ ಇದೆ? ಮೋಸ ಮಾಡಕ್ಕ ನಾವೆಲ್ಲ ಪಂಚಾಯತಿ ಪಂಚಾಯತ್ ಅಲ್ಲಪ್ಪ, ಸುತ್ತ ಮುಸಲ್ಮಾನದೇನೋ. ನೀವು ತುಂಬುತ್ತಾ ಬಂದ್ರು ಹಣ, ಮೊದಲಿನವರು ಹಣ ಎತ್ತಿ ಹಾಕಿದ್ದಾರೆ. ಈಗ ಮಾತ್ರ 800 ರೂಪಾಯಿ ಕೊಟ್ಟು ಪಾವತಿ ಪಡೆದುಕೊಳ್ಳಿ. ಸಂಜೆ ಮೌಳ ಸಿದ್ದೇಶ್ವ ಈಗ ಎಂತ ಸಂಕಟದಾಗಿ ನೀವು ಪರಿಸ್ಥಿತಿ ಮುಗಿಸಿ ಸಾಹೇಬ್ರೆ, ಸತ್ಯ ಗುಣ ಹಣ ತುಂಬಿದ್ದೇನೆ, ಬೇಕಾದ್ರೆ ಪಾವತಿ ತಂದು ಕೊಡುವೆ. ಮಂಡಳ ಪಂಚಾಯತಿ ಪೌತ್ಯ ಶಿವಶಕ್ತಿಯವರೇ, ಇದರಲ್ಲಿ ಏನೋ ಮೋಸ ಇದೆ.
ಮೊದಲಿನವರು ಹಣ ಎತ್ತಿಕ್ಕಿದರೆ ಇದರಲ್ಲಿ ಏನಿದೆ? ಎಲ್ಲ ಮೋಸ ಕಾರಣ ನಮ್ಮ ಮಗನೇ, ನಾವು ಎಲ್ಲರನ್ನು ಪತ್ತೆ ಹಚ್ಚೋ, ಹಣವನ್ನು ನಾನು ಮತ್ತೆ ವಸೂಲಿ ಮಾಡಿಕೊಂಡು ಬರುತ್ತೇನೆ. ಅವನೆಲ್ಲಿರುವನು, ಯಾವ ಕಡೆ ಇರುವನು, ಯಾವ ಊರಿಗೆ ವರ್ಗಾಯಿಸಿಕೊಂಡಿರುವನು ಯಾರಿ ಗೊತ್ತು? ಕಾಲ ನಿಯಮ ಎದುರಾಗಿ ಈ ಬಡ ರೈತನ ಜೀವ ಎಂಬುತ್ತಿದೆ ಎಂದಾಗ ನಾನೇನು ಮಾಡಲು ಸಾಧ್ಯ? ವಿಧಿಗೆ ನಾವು ಎದುರಾಗಿ ನಿಲ್ಲಲೇಬೇಕನ್ನ ವಿಧಿಗೆ ಎದುರುತ್ತಾಕ್ಬಿಡುತ್ತಾರೆ. ಅದು ನಮ್ಮನ್ನು ನಿರ್ಜೀವ ಮಾಡುವವರಿಗೆ ಅದು ಬಿಡದಿಲ್ಲ. ಬಂದದ್ದು ಬರಲಿ, ಈಗ ನೀನು ಹಣ ಕಟ್ಟು. ಪ್ರಸಂಗಕ್ಕೆ ಅನುಸಾರವಾಗಿ ಅಲ್ಲಿಂದಲೇ ತಿಳಿದರೆ ಹೋಗು, ಸಂಪತ್ತು ಆಸ್ತಿ ಎಲ್ಲ ಹೋಗಲಿ. ಮುಂದೆ ತೋರಿಸುತ್ತೇನೆ ನನ್ನ ಕೊಡಲಿ ಸತ್ಯ ಏನಿರುತ್ತೆ ಎಂಬುದು ತೆಗೆದುಕೊಂಡು ಬಿಡ್ರಿ ನಿಮಗೆ. ಆಯ್ತು, ಪಾವತಿ ಸರಿ ಇದ್ರು ನಾನಿಂದ ಬರುತ್ತೆ. ಸಹೋದರ, ಇದೇ ರೀತಿ ಅನ್ಯಾಯ ಹೋಗುತ್ತಾ ಹೋದ್ರೆ ಎಂದು ಬದುಕಬೇಕಪ್ಪ ಈ ರೈತ? ಎಂದು ದೊರೆಯಬೇಕು ಈ ರೈತನಿಗೆ ಸ್ವಾತಂತ್ರ್ಯ? ಸ್ವತಂತ್ರ ಸಂಕ್ರಮ ಕಟ್ಟುವ ಸಮಯ ಬಂದೇ ಬರ್ತದೆ, ನಾವು ತಡೆದುಕೋ. ಸಮಾಧಾನ ಮಾಡಿಕೋ.
ಕೈಗೊಳ್ಳಲಿ ಸೋದರ. ಬ್ರಹ್ಮ ಸೃಷ್ಟಿಸಿದ ಈ ಬ್ರಹ್ಮಾಂಡವನ್ನು ಬ್ರಹ್ಮ ನಾಲ್ಕು ವೇದದಿಂದ ನಡೆಸುತ್ತಿದ್ದಾನೆ. ಆ ನಾಲ್ಕು ವೇದಗಳನ್ನು ಸೋಮರಸಕ್ಕಿನೆಂಬ ರಾಕ್ಷಸ ಅವುಗಳು ಕಿತ್ತುಕೊಂಡು ಜಗತ್ತನೆ ಕತ್ತಲಾಗಿ ಮಾಡಿ ನೀರಿನಲ್ಲಿ ಮುಳುಗಿದಂತೆ ಇಂದು ಈ ರೈತನ ಕೈ ಕಾಲುಗಳನ್ನು ಚಾಣಲನ್ನು ಕತ್ತರಿಸಿಕೊಂಡು ಜಗತ್ತನೆ ಕತ್ತಲಾಗಿ ಸುತ್ತಿದ್ದಾರೆ. ಅಣ್ಣ ಅದನ್ನು ನೀನು ಹಚ್ಚಿಕೊಳ್ಳಬೇಡ, ಅದಕ್ಕೆ ನಾನಿದ್ದೇನೆ. ನಾಲ್ಕು ವೇದಗಳು ನೀರಿನಲ್ಲಿ ಮುಳುಗಿ ಹೋದ ಸೋಮ ರಾಕ್ಷಸನಿಗೆ ಹರಿನಾರಾಯಣ ಮಾಸ್ತರ ಅವತಾರ ತಾಳೆ ಅಲಂಚಕೋರ ಚಾಣಾರನ್ನು ಕೊಂದು ಹಾಕಿ ಜಗತ್ತಿಗೆ ಅನ್ನ ಹಾಗೂ ಅನ್ನದಾತನೆ ರೈತ ಸತ್ತನೆ ಎಂದು ಹೇಳದಿದ್ದರೆ ನಾನಿನ್ನ ಸೋದರನೇ ಅಲ್ಲ. ನನಗೆ ನಂಬಿಕೆ ಇದೆಯಲ್ಲ, ನೀನು ಹೇಳಿದ ಕೆಲಸ ಮಾಡಿ ತೋರಿಸುವ ಗಂಡಿದೆಯಾ ಗಂಡು ಎಂದು ಈಗಲೇ ಮುಗಿದು ಹೋಗಲಿ ನಿನ್ನಿಬ್ಬರ ಮದುವೆ ಕಾರ್ಯ. ನಿಮ್ಮಿಬ್ಬರ ಬಾಳ ಬಳಿ ಹರಡಿ ದೇಶದ ಅಂದವಾಗಲಿ. ನಂದು ಬಳಲ್ವ ಯಮುನೆ ಕೇಳಿದ ಶಕ್ತಿ ಇಲ್ಲಿನ ಕೀರ್ತಿ ಶಿಖರಕ್ಕೆ ತಲುಪಲಿ, ಇದೇ ಕೊನೆಯ ಆಸೆ. ಪವಿತ್ರವಾದ ನದಿ ಹೆಸರಿನಿಂದ ಬೆಳಗುದೆ ಯಮುನ ಶಕ್ತಿಯ ನದಿಯಾಗಿ ಬಂದ ನಾನು ಪತಿ ಆಶ್ರಯದಲ್ಲಿ ಬೆಳೆದು ಶಿವಗಂಗೆಯರನ್ನು ನಿನ್ನ ಹೃದಯದಲ್ಲಾದರೂ ಪೂಜಿಸುವುದನ್ನು ಮರೆಯಬೇಡಿಯಪ್ಪ, ಇದೇ ನನ್ನ ಆಸೆ. ಆಗ್ಲಿ ಮಾವ, ನಿಮ್ಮ ಮಾತನ್ನು ನಾನೆಂದೂ ಮರೆಯುವುದಿಲ್ಲ. ಇದೇ ಸಂತೋಷ ಸಮಯಕ್ಕೆ ತುಂಬಿ ನಮಗಾಗಿ ಬಂತು ನಮ್ಮ ಈ ಜೀವ ಬಂದ
ಸಂತೋಷಕ್ಕೆ ಬಿಸಿ ಬಿಸಿ ಹೋಳಿಗೆ ಮಾಡಿದ್ರೆ ಊಟ ಮಾಡಿದ್ರಂತೆ.